ವೀಕ್ಷಕರೇ, ಈ ನಾನು ಈ ಕಾರ್ಯಕ್ರಮ ರೆಕಾರ್ಡ್ ಮಾಡಿಸೋದಕ್ಕೆ ಈಗಾಗಲೇ ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಜ್ಞಾನ ದೇಹದ ಮೆರವಣಿಗೆ ಶುರುವಾಗಿದೆ, ಅಂತಿಮ ಯಾತ್ರೆ ಆರಂಭವಾಗಿದೆ. ಇನ್ನೇನು ಇನ್ನ ಸೂರ್ಯಾಸ್ತ ಆಗೋದೊಳಗಡೆ ಶ್ರೀಗಳಿಗೆ ಪಂಚಭೂತಗಳಲ್ಲಿ ಲೀನ ಮಾಡೋದಕ್ಕೋಸ್ಕರ ಅಗ್ನಿ ಸ್ಪರ್ಶವನ್ನು ಮಾಡ್ತಾರೆ. ಈ ಅಗ್ನಿ ಸ್ಪರ್ಶ ಮಾಡೋದಕ್ಕೆ ಮುಂಚೆ ಅವರು ನನ್ನ ಜೊತೆ ಮಾತನಾಡ್ತಿದ್ದಂತಹ, ನನ್ನ ಜೊತೆ ಒಡನಾಡತ ಮಾಡ್ತಾ ಹೇಳಿದಂತಹ ಮಾತುಗಳನ್ನ ಅವರ ಭಗವತ್ ಚಿಂತನ ಅನ್ನೋ ಪುಸ್ತಕ ಈ ಒಂದು ಪುಸ್ತಕದ ಸಂದರ್ಭದಲ್ಲಿ ಚರ್ಚೆ ಮಾಡಿದೆ. ಆ ಚರ್ಚೆ ಮಾಡಿದಂತಹ ಆ ಒಂದು ಸಂದರ್ಭದಲ್ಲಿ ಈ ಭಗವತ್ ಚಿಂತನ ಒಂದು ಲೇಖನವನ್ನ ನಾನು ನಿಮ್ಮ ಮುಂದೆ ಹೇಳಬೇಕು. ಏನಂತಂದ್ರೆ, ಮರೆತು ಬಿಡಿ ಅಂತ. ಮರೆತು ಬಿಡಿ ಅಂದ್ರೆ ಏನನ್ನ ಮರಿಬೇಕು ನಮ್ಮ ಜೀವನದಲ್ಲಿ, ಏನನ್ನ ಮರಿಬೇಕು, ಯಾರನ್ನ ಮರಿಬೇಕು, ಯಾವ ವಿಚಾರಗಳನ್ನ ಮರಿಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಜ್ಞಾನಯೋಗಿ ಈ ಸಂತ ಹೇಳ್ತಾರೆ. ಏನು ಅಂತ ಹೇಳಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇದು ಚಿಂತನೆಯ ಸಮಾರೋಪ, ಇದು ವೈಯಕ್ತಿಕ ಚಿಂತನೆಯ ಸಮಾರೋಪ ಅಲ್ಲ, ಸಾಮೂಹಿಕ ಚಿಂತನೆಯ ಸಮಾರೋಪ. ಚಿಂತನೆ ಜೀವನಾದ್ಯಂತ ಸಾಗಬೇಕಾದ ಸಂಗತಿ. ಹೇಗೆ ಉಸಿರು ಹಾಗೆ ಚಿಂತನ. ಉಸಿರು ಎಷ್ಟು ಬದುಕಿಗೆ ಅವಶ್ಯ, ಅಷ್ಟೇ ದೈವಿ ಬದುಕಿಗೆ ಚಿಂತನೆ ಅವಶ್ಯ. ಉಸಿರು ದೈಹಿಕ ಆರೋಗ್ಯವನ್ನು ಕೊಟ್ಟರೆ, ಚಿಂತನೆ ಆತ್ಮಿಕ ಸಂತಸ ನೀಡುತ್ತೆ. ಆ ಸಂತೋಷದ ಹಿನ್ನೆಲೆಯಲ್ಲಿ ಭೌತಿಕ ವಿಷಯಗಳನ್ನ ಸಹಜವಾಗಿ ಅನುಭವಿಸಿದ್ರೆ ಆ ವಿಷಯಾನುಭವ ನಮ್ಮನ್ನ ಬಂಧಿಸೋದಿಲ್ಲ. ಶಬ್ದಾದಿ ವಿಷಯಗಳು ಅವುಗಳನ್ನ ಇಂದ್ರಿಯಗಳಿಂದ ಅನುಭವಿಸಿದ ಜೀವನ. ವೀಕ್ಷಕರೇ, ನಾನು ಈ ಪಠ್ಯವನ್ನು ಓದ್ಬೇಕಾದ್ರೆ ನೀವು ಗಮನಿಸ್ಬೇಕು, ಅವ್ರು ಬರೆಯೋ ಸಾಲುಗಳು ಪುಟ್ಟ ಪುಟ್ಟ ಸಾಲುಗಳು, ಪುಟ್ಟ ಪದಗಳು, ಅತಿ ಹೆಚ್ಚು ಕ್ಲಿಷ್ಟ ಪದಗಳನ್ನು ಬಳಸೋದಿಲ್ಲ. ಸಣ್ಣ ವಾಕ್ಯ, ಹೆಚ್ಚು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ಬಳಸಿಲ್ಲ. ಸಣ್ಣ ವಾಕ್ಯಗಳಲ್ಲೇ ಹೇಳ್ತಾರೆ, ಸರಳವಾಗಿ ಹೇಳ್ತಾರೆ. ಸ್ವಾಮೀಜಿ, ಸಿದ್ದೇಶ್ವರ ಸ್ವಾಮೀಜಿ ಅಂದರೆ ಸರಳ, ಸ್ವಚ್ಛಂದ, ಸುಂದರ. ಹಾಗಾಗಿ ಭಗವತ್ ಚಿಂತನ ಶಬ್ದಾದಿ ವಿಷಯಗಳು ಅವುಗಳನ್ನು ಇಂದ್ರಿಯಗಳಿಂದ ಅನುಭವಿಸಿದ ಜೀವನ. ಈ ಅನುಭವ ನಮ್ಮನ್ನು ಬಂಧಿಸುವ ಸಾಧ್ಯತೆ ಬಹಳ. ಹಾಗಾಗಬಾರ್ದಲ್ವೇ, ಅನುಭವಗಳೇ ನಮ್ಮನ್ನು ಬಂಧಿಸಬಾರ್ದು. ಅದಕ್ಕಾಗಿ ಭಗವತ್ ಚಿಂತನ, ಯಾವ ವಸ್ತು ಸತ್ಯವಾಗಿದೆಯೋ ಅದನ್ನ ಅನುಭವಿಸದೇ ಭಗವತ್ ಚಿಂತನ ಅಂದ್ರೆ ಸತ್ಯವನ್ನು ಮಾತ್ರ ನಾವು ನಂಬಬೇಕು. ಅಂದ್ರೆ ಅದು ಯಾವುದೇ ವಿಚಾರ ಆಗಿರ್ಬೋದು, ಅದು ಸತ್ಯ ಆಗಿರ್ಬೋದು. ಒಬ್ಬ ಸಂತನು ಸುಂದರ ಮನೆ ಕಂಡ, ಸಂತೋಷ ಪಟ್ಟ, ಮುಂದೆ ಸಾಗಿದ. ಇನ್ನೊಬ್ಬ ಬಂದ, ಮನೆ ಕಂಡ, ಅಂತ ಮನೆ ತಂದಾಗ್ಬೇಕು ಅಂತ ಅನ್ಕೊಂಡ, ಕನಸು ಕಟ್ಟಿದ, ಅದಕ್ಕಾಗಿ ಬದುಕೆಲ್ಲ ಹವಿಸಿದ, ತನ್ನ ಆಶಾ ಕನಸಿನಲ್ಲಿಯೇ ಬಂಧಿತನಾದ. ಸಂತ ಮುಕ್ತ, ಆಶಾಜೀವಿ ಬಂಧಿತ. ಏಕೆ? ಸಂತ ಭಗವತ್ ಚಿಂತಕ, ಸಂಸಾರಿಯು ವಿಷಯ ಚಿಂತಕ. ನೋಡಿ ಎಷ್ಟು ಸರಳವಾಗಿ ಹೇಳ್ತಾರೆ. ನಿಮ್ಮಲ್ಲಿ ನೀವು ತಿಳಿದು ನೋಡಿದರೆ ಅನ್ಯವಿಲ್ಲ ಕಾಣಿರಣ್ಣ. ಅರಿವು ನಿಮ್ಮಲ್ಲಿ ತದ್ಗತಿಯವಾಗಿದೆ. ಅನ್ಯ ಭಾವವ ನೆನೆಯದೆ ತನ್ನೊಳಗೆ ತಾನೇ ಎಚ್ಚೆತ್ತ ಅರಿಯಲು ಬಲ್ಲರೆ ತನ್ನಲ್ಲಿ ತನ್ಮಯ ಗುಹೇಶ್ವರ ಲಿಂಗವು. ಅಲ್ಲಮ ಪ್ರಭುಗಳ ವಚನವನ್ನು ಬಹಳವಾಗಿ ಪ್ರೀತಿಸಿದಂತಹ ಸ್ವಾಮೀಜಿಗಳು ಆ ಅಲ್ಲಮ ಪ್ರಭುಗಳ ವಚನಗಳನ್ನ, ವಿಚಾರಧಾರೆಗಳನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಭಗವಂತನ ಅರಿಯೋದಕ್ಕೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಅತಿ ಶಾಸ್ತ್ರದ ಅವಶ್ಯಕತೆ ಇಲ್ಲ. ದೇಹ ವಿನಾಶಕ, ಮನಸ್ ಸ್ವಾಸ್ಥ್ಯ ಹಾರಕ ತಪಸ್ಸಿನ ಕೊಡವೆ ಇಲ್ಲ. ನಮ್ಮಲ್ಲಿಯೇ ಆ ಸತ್ಯ ಅಡಗಿದೆ. ದೇಹ ಮನಸ್ಸುಗಳಲ್ಲಿಯೇ ಅವುಗಳೇ ವಿಲಕ್ಷಣವಾದ ದೇವ ಅಡಗಿದ್ದಾನೆ. ಅವನನ್ನ ನಮ್ಮಲ್ಲಿಯೇ ಮುಳುಗಿ ನೋಡಬೇಕು. ವಿಲಕ್ಷಣ ಅಂದ್ರೆ ಆ ದೇವನಿಗೆ ಲಕ್ಷಣಗಳೇ ಇಲ್ಲ, ಇಂಥ ಲಕ್ಷಣಗಳು ಅಂತಿಲ್ಲ. ಆ ದೇವರು ಹೇಗಿರ್ತಾನೆ, ಆ ರೂಪ ಏನದು ಇರುತ್ತ, ವಿಲಕ್ಷಣ ಅನ್ನೋ ಪದಗಳನ್ನ ಇಲ್ಲಿ ಪ್ರಯೋಗ ಮಾಡ್ತಾರೆ. ನಮ್ಮಲ್ಲಿಯೇ ಮುಳುಗಿ ನೋಡಬೇಕು, ಭಾವ ತೆರೆ ಅಡಗಿಸಿ ಆ ದೇವನನ್ನ ಅನುಭವಿಸ್ಬೇಕು. ಅಲ್ಲಿ ಭೇದ ಇಲ್ಲ, ಗುರು ಶಿಷ್ಯ ಎಂಬ ಕಲ್ಪನೆ ಇಲ್ಲ, ದೃಶ್ಯ ದೃಷ್ಟ ಭಾವವಿಲ್ಲ. ಅದನ್ನ ಅನುಭವಿಸದಂದ್ರೆ ಮಹಾಪವಾಡ, ಅಸಾಧ್ಯ ಸಾಧನೆ. ಭೇದ ವಿಶ್ವದ ಪ್ರಭಾವಕ್ಕೊಳಗಾದ ಸ್ಥಿತಿ. ಜಪಾನ್ ದೇಶ, ಅಲ್ಲಿ ಒಬ್ಬ ಸಂತ, ಆ ಸಂತ ಕುಳಿತುಕೊಂಡು ಉಪದೇಶ ಮಾಡ್ತಾ ಇದ್ದ. ಉಪದೇಶದೊಳಗೆ ಆ ಜನ ಮುಗ್ಧರಾಗಿದ್ರು, ಮಧುರವಾದ ಮಾತುಗಳನ್ನ ಕೇಳುವಲ್ಲಿ ಮೈಮರೆತಿದ್ರು. ಅಲ್ಲಿಗೆ ಒಬ್ಬ ಸಿದ್ಧ ಸಾಧಕ ಬಂದ. ಆತ ನೋಡಿದ, ಬಹಳಷ್ಟು ಜನ ಮಂತ್ರಮುಗ್ಧರಾಗಿ ಕೇಳ್ತಾ ಇದ್ದಾರೆ. ಅವನಿಗೂ ಮತ್ಸರ ಅನ್ನಿಸ್ತು. ಉರಿದೆದ್ದ, ನಿನಗೇನು ತಿಳಿದಿದೆ ಎಂದು ಹೇಳುವಿ? ನೀನೊಬ್ಬ ಶತಮೂರ್ಖ, ನಿನ್ನಲ್ಲಿ ಅಂತ ದೈವಿ ಶಕ್ತಿ ಇದ್ದರೆ ನನ್ನ ಹಾಗೆ ಒಂದು ಚಮತ್ಕಾರ ಮಾಡಿ ತೋರಿಸು ಅಂದ. ಆಗ ಸಂತ ಹೇಳಿದ, ನನಗೇನೂ ಗೊತ್ತಿಲ್ಲ, ಚಮತ್ಕಾರ ಅರಿಯೇ, ಬೇಕಾದ್ರೆ ತಾವು ಮಾಡಿ. ಸಿದ್ಧಿ ಸಾಧಕ
ಅಂತ ಹೇಳಿ ಈ ಕಡೆ ನಿಂತ. ಮಧ್ಯದಲ್ಲಿ ಹೊಳೆ, ಆ ಕಡೆ ತನ್ನ ಶಿಷ್ಯ ನಿಲ್ಲಿಸಿದ. ಶಿಷ್ಯನ ಕೈಯಲ್ಲೊಂದು ಹಾಳೆ, ಈ ಕಡೆ ಗುರು, ಇಲ್ಲಿ ನಿಂತು ಬರೆದ. ಆ ದಡದ ಶಿಷ್ಯನಿಗೆ ಹಾಳೆಯೊಳಗೆ ಅದು ಮೂಡಿತು. ಸಾವಿರಾರು ಭಕ್ತರು ಆಶ್ಚರ್ಯಪಟ್ಟರು. ಕೇಕೆ ಹಾಕಿದ್ರು. ನಿಜವಾದ ಗುರು ಇಲ್ಲಿದ್ದಾನೆ ಎಂದು ಭಾವಿಸಿದ್ರು. ಆ ಸಿದ್ಧನಿಗೆ ಆನಂದವೋ ಆನಂದ. ಆತ ಸಂತನಿಗೆ ಹೇಳಿದ್ದ ಆಡ್ಯತೆಯಿಂದ. ಇವಾಗ ಆಡ್ಯತೆ ಅಂದರೆ ದಷ್ಟದಿಂದ. ಈಗ ನಿನ್ನ ಸರದಿ ಮಾಡಿ ತೋರಿಸು, ಇಲ್ಲವಾದರೆ ಈ ಉಪದೇಶ ಉದ್ಯೋಗ ಬಿಟ್ಟುಬಿಡು ಅಂತಂದ. ಆಗ ಸಂತ ಹೇಳಿದ, ನಾನು ಸಣ್ಣ ಪುಟ್ಟ ಪವಾಡಗಡೆ ಮಾಲ್ಬಲ್ಲೆ. ಉದಾಹರಣೆಗಾಗಿ, ಹಸಿದಾಗ ಉಣ್ಣುತ್ತೇನೆ, ನೀರಡಿಸಿದಾಗ ಕುಡಿಯುತ್ತೇನೆ. ನೀನು ಜರದಂತೆ ನನ್ನನ್ನು ಜನ ನಿಲ್ಲಿಸಿದಾಗ ಅದನ್ನು ತತ್ಕ್ಷಣ ಕ್ಷಮಿಸುವೆ, ಮರೆತು ಬಿಡುವೆ. ಅಂದರೆ ನೀರು, ಅನ್ನ ನನ್ನ ದೃಷ್ಟಿಯಲ್ಲಿ ದೇವಪ್ರಸಾದ. ನಿಂದೆ ಸಹಜ ಸಾಮಾನ್ಯ ಸಂಗತಿ, ಅದು ಭಗವದಿಷ್ಟ. ಆ ನಿಂದೆ ಅಪಮಾನಗಳ ಮರುಕ್ಷಣ ಮರೆತು ಬಿಡುವೆ. ಆ ಘಟನೆಗಳು ನಡೆದೇ ಇಲ್ಲ ಎಂಬಂತೆ. ಇದು ದಿವ್ಯ ಜೀವನ, ಸಹಜ ಸಾಮಾನ್ಯ ಬಾಳು. ಹೀಗಿರುವುದೇ ಮಹಾಪವಾಡ. ನಾನು ಮಾತನಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ. ಈ ಎರಡೂ ಕ್ರಿಯೆಗಳಲ್ಲಿ ನಾನು ಭಾವ ಸ್ಪಂದಿಸಿದಷ್ಟು ಸಹಜ ಮಗ್ನತೆ ಉಂಟಾದರೆ ಅದು ಪವಾಡ. ಪ್ರವಚನ ಮುಗಿದಾಗ ಹೇಳಿದ ಕೇಳಿದ ಭಾವವಿಲ್ಲದೆ ಎಲ್ಲ ಇಲ್ಲಿಯೇ ಮರೆತು ಹೊರ ನಡೆದು ಹೋದರೆ ಅದು ಪವಾಡ. ತಾವು 30 ದಿನ ಕೇಳಿದಿರಲ್ಲ ಇದನ್ನು, ಹಾಗೂ ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಡೋದೇ ಪವಾಡ. ಅಂದರೆ ನನ್ನನ್ನು ಮರೆತು ಬಿಡಿ ಅಂತ ಹೇಳ್ತಾರೆ ಸ್ವಾಮೀಜಿ. ಇದು ಪವಾಡ. ಇದು ಯಾರ್ಯಾರು ಕೇಳಿದ್ದಾರೆ, ಏನೇನು ಹೇಳಿದ್ದೇನೆ ಎನ್ನುವುದನ್ನೆಲ್ಲ ನೆನೆಸಿಕೊಳ್ಳದೆ ಹೋದಿನಾದರೆ ಅದು ನಿಜವಾದ ಪ್ರವಚನ, ಪವಾಡ. ಬದುಕಿನಲ್ಲಿ ಕೊಡೋದು, ತೆಗೆದುಕೊಳ್ಳೋದು, ಗಳಿಸೋದು, ಬಳಸೋದು ಅನಿವಾರ್ಯ. ಆದರೆ ಅದಕ್ಕೆಲ್ಲ ಅಷ್ಟಕ್ಕಷ್ಟೇ ಇರಬೇಕು. ಅದು ನಮ್ಮಂತರ್ಗವನ್ನೇ ವ್ಯಾಪಿಸುವಂತಿರಬಾರ್ದು. ಅಂದರೆ ಆ ಬಿಸ್ನೆಸ್ ಅಲ್ಲಿಗೆ ಮುಗ್ದೋಗ್ಬೇಕು, ಅದು ನಮ್ಮ ಜೀವನನೇ ವ್ಯಾಪಿಸಬಾರ್ದು. ಜೀವನದ ಕೊನೆಯ ಕ್ಷಣದವರೆಗೂ ಅದು ಉಳಿಬಾರ್ದು ಅಲ್ವೇ. ಆ ವ್ಯವಹಾರ ಅಲ್ಲಿಗೆ ಮುಗಿಬೇಕು. ಇದು ನಿರಾಭಾರ ಜೀವನ. ಜೀವನ ಭಾರ ಮಾಡ್ಕೋಬಾರ್ದು, ನಿರಾಭಾರವಾಗಿರಬೇಕು. ನಿಶ್ಚಿಂತ ನಿರಾಮಯ ಬದುಕು, ಇದು ಭಗವತ್ ಚಿಂತನದ ಪ್ರತಿಫಲ, ಪರಿಣಾಮ ಫಲ. ತಾವು ಸುಶಿಕ್ಷಿತರು, ಸುಸಂಸ್ಕೃತರು, ಅರಿತ ವಿದ್ವಾಂಸರು. ನಾವೇನೋ ತಮಗೆ ಹೇಳಿದ್ದೇನೆಂದಲ್ಲ, ನಮ್ಮ ಮನೋಗತ, ತಮ್ಮ ಮನೀಷೆ ನನ್ನ ಮೂಲಕ ಅಭಿವ್ಯಕ್ತವಾಗಿರಬೇಕು ಅಷ್ಟೇ ನಮ್ಮ ಮಧ್ಯದ ಸದ್ಭಾವ ಸಚ್ಚಿಂತನೆಗೆ ಕಾರಣ. ಹಿಂದಿನ ಅನುಭವಿಗಳು ಚಿಂತನೆಗೆ ಅತ್ಯಂತ ಮಹತ್ವ ಕೊಟ್ಟರು. ತೈತ್ತಿರೀಯ ಋಷಿ ಹೇಳ್ತಾನೆ, ದಮ ಶಮಗಳನ್ನು ಸಾಧಿಸು, ಸತ್ಯ ಕಾರುಣ್ಯಗಳ ರೂಢಿಸು, ಯಾಗ ಆರಾಧನೆಗೆ ಸ್ಥೂಲ ಸೂಕ್ಷ್ಮ ಯಾವ ಸಾಧನೆಯನ್ನೇ ಮಾಡು, ಗೃಹಸ್ಥ ಅಥವಾ ಸನ್ಯಾಸ ಬಹಳ ಸಾಕಿಸು. ಆದರೆ ಒಂದು ಮರಿಬೇಡ, ಏನಂದರೆ ಅದು ಸ್ವಾಧ್ಯಾಯ, ನಿನ್ನ ನೀನು ಅರಿತುಕೊಳ್ಳೋದು. ಅದು ಮತ್ತೆ ಪ್ರವಚನ, ದಿನ ದಿನವೂ ಆಯುಷ್ಯ ಇಡೀ ನಡೀಬೇಕು. ನಿನ್ನ ನೀನು ಅರಿತಾ ಇರಬೇಕು, ಮತ್ತು ನೀನು ಅರಿತಿದ್ದನ್ನು ಇನ್ನೊಬ್ರಿಗೆ ಹೇಳಬೇಕು. ದಿನಕ್ಕೊಮ್ಮೆಯಾದರೂ ಶರಣರು ಹಾಗೆ ಅನುಭವ ನಡೆಸಿದರು. ನಿತ್ಯ ನಿತ್ಯ ಕಾಯಕ, ಕಾಯಕ ನಂತರ ಅನುಭವ, ಅರ್ಚನಾ ಅರ್ಚನೆಯೊಂದಿಗೆ ಅನುಭವ ಚಿಂತನ. ಆದ್ದರಿಂದಲೇ ಅವರ ಬದುಕು ದೇವಪ್ರಸಾದ, ಪ್ರಪಂಚ ಪರಮಾರ್ಥ ಎರಡಲ್ಲ ಒಂದು. ಸ್ವಾಧ್ಯಾಯ ಪ್ರವಚನದೊಳಗಿನ ಕ್ರಿಯಾಶೀಲ ಸತ್ಯಶೀಲ ಬದುಕು. ಸತ್ಯ ಸ್ವೀಕರಿಸಿದ ಬಳಿಕ ಅದು ಒಂದು ದಿನ ಯಾವುದೋ ಒಂದು ಗಳಿಗೆಗೆ ಸೀಮಿತವಾದರೆ ಹೇಗೆ? ಮುಂಜಾನೆ ಒಂದು ತಾಸು ಸತ್ಯ ನುಡಿಬೋದು, ನಂತರ ವ್ಯವಹಾರ, ಅದು ಸತ್ಯದ ಸಾಧನೆ ಅನ್ನಿಸ್ಕೊಡಲ್ಲ. ಹಾಗೆ ಪರಮಾರ್ಥ ಚಿಂತನೆ ಕೂಡ ಕಾಲಮಿತವಾಗಿರಾಗದು. ವ್ಯಾವಹಾರಿಕ ಬದುಕಿನೆಲ್ಲ ಅದು ವ್ಯಾಪಿಸಬೇಕು. ಶಾಂತಿ ಸಮಾಧಾನ ನಿಮ್ಮಿರೋದೇ ಪರಮಾರ್ಥ ಅಂತ ಅಂದ್ಕೊಂಡ್ರೆ ನಾವೇನೇ ಕಾರ್ಯ ಮಾಡಿದ್ರು ಆ ಸಮಾಧಾನ ಸಂಪೂರ್ಣ ಕೆಟ್ಟು ಹೋಗ್ಬಾರ್ದು. ಈ ಚಿಂತನೆಯ ಉದ್ದೇಶವೂ ಅಷ್ಟೇ, ಸತ್ಯದ ಪರಿಭಾವನೆ ನಮ್ಮ ನಿಮ್ಮ ಬಾಳನ್ನು ವ್ಯಾಪಿಸಬೇಕು. ಸತ್ಯದ ಚಿಂತನೆಯೇ ಆಧ್ಯಾತ್ಮ. ಇಂತಹ ಆಧ್ಯಾತ್ಮ ತಾವು ಮುಕ್ತಾಯ ಮಾಡುವುದಲ್ಲ, ವೈಯಕ್ತಿಕ ಜೀವನದೊಳಗೆ ಹರವಿಕೊಳ್ಳುವುದು. ಅದೇ ಚಿಂತನದ ಸಮಾರೋಪ, ಸಮಾರೋಪ ಸಮಾರಂಭ. ಈ ಸಮೂಹ ಚಿಂತನ ಇಂದು ಕೊನೆಯಾದರೂ, ಇವತ್ತು ಕೊನೆಯಾಗಿದೆ ಅಂದ್ಕೋಬೇಡಿ. ಈ ಸಮಾರಂಭ ಸ್ವಾಮೀಜಿಗಳು ಹೋಗ್ತಾ ಇದ್ದಾರೆ, ಇದು ಕೊನೆಯಾಯ್ತು ಅಂದ್ಕೋಬೇಡಿ. ಅವ್ಯಾಹತವಾಗಿ ಸಾಗುತ್ತೆ, ಅದು ಮುಗಿಯದು, ಮುಗಿಯಬಾರದು ಕೂಡ. ಸ್ವಾಮೀಜಿಗಳು ಹಚ್ಚಿದ ಈ ವಿಚಾರ ಚಿಂತನೆ ಯಾವತ್ತೂ ಮುಗಿಯಲ್ಲ, ಮುಗಿಬಾರದು ಕೂಡ. ಇಲ್ಲಿ ತಪ್ಪದೆ ಆಗಮಿಸಿ ಕೇಳಿ ಸಂತೋಷಿಸಿದ ತಮ್ಮ ಕುರಿತು ಒಂದು ಮಾತು, ತಾವೆಲ್ಲ ಬಹುಶ್ರುತರು, ತಿಳುವಳಿಕೆಯಲ್ಲಿ, ಅನುಭವದಲ್ಲಿ, ಅಭಿವ್ಯಕ್ತಿಯಲ್ಲಿ ನೀವೆಲ್ಲ ಹಿರಿಯರು, ನಿಮ್ಮ ನೀವೆಲ್ಲ ದೊಡ್ಡವರು ಅಂತ ಹೇಳ್ತಾರೆ. ಅವರು ನಮಸ್ಕಾರ ಮಾಡಿದ್ರೆ ಪ್ರತಿಯಾಗಿ ನಮಸ್ಕಾರ ಮಾಡ್ತಾರೆ.
ಆಗಲೇ ತಮ್ಮ ಮೂವರು ವಿದ್ವಾಂಸರ ಮಾತು ಕೇಳಿದೆ. ಎಂಥ ಮಾತು! ಸಾರ ಸಾರವಾಗಿ ನಿರೂಪಿಸುವ ಅದ್ಭುತ ಕಲೆ, ನಯ ವಿನಯದ ಭಾಷೆ, ಆಧ್ಯಾತ್ಮಿಕ ಎತ್ತರವರಿತು ಅರ್ಷಿಸುವ ಸಾಧನೆ. ತಮ್ಮೊಡನೆ ತಿಂಗಳ ಕಳೆದ ಅವಕಾಶ ನನಗೆ ತುಂಬಾ ಸಂತಸ. ತಮ್ಮನ ಕಂಡು ಈ ಮಾತ ಕೇಳಿ ಸಾಕಷ್ಟು ನಾನು ಕಲ್ತ್ಕೊಂಡಿದ್ದೇನೆ, ಅಂದ್ರೆ ನಿಮ್ಮ ಮಾತುಗಳನ್ನು ಕೇಳೇ ನಾನು ಕಲ್ತ್ಕೊಂಡಿದ್ದೆ ಅಂತ ಹೇಳ್ತಾರೆ ಸ್ವಾಮೀಜಿ. ಆ ಬಳಿಕ ಹಲವಾರು ಗುರುಗಳ ದಿನವೂ ಬಂದು ಆಲಿಸಿದ್ದಾರೆ ಸಂತೋಷದಿಂದ ಮೈಸೂರಿನಲ್ಲಿ. ಇದು ಯಾಕೆ ಅಂದ್ರೆ, ಇದು ನಾನು ಬಹಳ ಚಿಕ್ಕ ವಯಸ್ಸು ಆಗಿದ್ದಾಗ ನಾನು ಕೇಳಿದಂತಹ ಪ್ರವಚನ ಇದು. ಇದು ಒಂದು ಕೇಳೋ ಒಂದು ಸುಯೋಗ ಇದ್ದಾಗ ಅವರೆಲ್ಲ ಮೈಸೂರಿನಲ್ಲಿ ಜ್ಞಾನ ಪೂರ್ಣರು, ಅಗಾಧ ಜ್ಞಾನ ಸಾಧಕರಿದ್ದಾರೆ. ಗಾಢ ಅಧ್ಯಯನ, ಆಳವಾದ ಚಿಂತನೆ, ಶೋಧನೆ, ಅವರೆಲ್ಲ ತುಂಬಿದ ಕೊಡ, ಜ್ಞಾನ ಪೂರ್ಣರು. ತಮ್ಮನ್ನೆಲ್ಲ ಕಂಡಾಗ ಭಾರತ ದೇಶ ಅಪ್ರತಿಮ ವಿದ್ಯೆಯ ದರ್ಶನ, ಮೇಧಾದರ್ಶನ, ಅನುಭಾವ ದರ್ಶನ ಉಂಟಾಗುತ್ತೆ. ಪರಮ ಪವಿತ್ರವಾದ ಎಲ್ಲ ಗುರುವೃಂದಕ್ಕೂ ತಮಗೂ ಅನಂತ ವಂದನೆಗಳು, ಅನಂತ ವಂದನೆಗಳು. ಸೆಪ್ಟೆಂಬರ್ 12, 1991. ಮರೆತುಬಿಡಿ, ಎಲ್ಲವನ್ನ ಮರೆತುಬಿಡಿ. ಏನನ್ನು ಮರಿಬೇಕು, ಏನನ್ನು ಮರಿಬಾರ್ದು ಅನ್ನೋದು ನಿಮಗೆ ಬಿಟ್ಟು. ಇದು ಸಿದ್ದೇಶ್ವರ ಶ್ರೀಗಳ ಬದುಕಿದ ರೀತಿ, ಬೋಧಿಸಿದ ರೀತಿ. ಮತ್ತು ಇವತ್ತು ಅವರು ಸಾಗು ಹೋಗ್ತಾ ಇದ್ದಾರೆ, ಇನ್ನೇನು ಸೂರ್ಯಾಸ್ತ ಆಗ್ತಾ ಇದೆ. ಅವರ ವಿಚಾರಗಳಿಗೆ ಯಾವತ್ತೂ ಅಂತ್ಯ ಇಲ್ಲ, ಸೂರ್ಯಾಸ್ತ ಆಗಲ್ಲ. ಅದು ಯಾವತ್ತೂ ಕೂಡ ಸೂರ್ಯ ಮುಳುಗದ ನಾಡು, ಸೂರ್ಯ ಮುಳುಗದ ಒಂದು ತತ್ವ ವಿಚಾರಗಳು ಯಾವತ್ತಿಗೂ ಜೀವಂತವಾಗಿರ್ತವೆ. ಅವರು ಹಾಗೆ ನಮ್ಮಲ್ಲಿ ಇರಲಿ ಅಂತ ಹೇಳಿ ಸವಿನಯ ಪ್ರಾರ್ಥನೆ, ನಿಮ್ಮ ಮನಸ್ಸಿಗೂ ಆ ಪ್ರಾರ್ಥನೆ ತಟ್ಟಿ. ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.